ಎದೆ ಕೊಟ್ಟು ಪ್ರಾಣ ಓದಿಸಿದ್ದೇನೆ ಅಂತ ಈ ದೇಶನ ರಕ್ಷಣೆ ಮಾಡಿದ್ದ. 10 ವರ್ಷಗಳ ಕಾಲ, 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದಂತರು. ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದಂತರು ಅಂತವ್ರಿಗೆ ನೀವಿಂತ ಕಿರುಕುಳ ಒಂದ ಹೆಣ್ಮಕ್ಳಿಗೆ ಕೊಡ್ತಾ ಇದ್ರಲ್ಲ, ಯಾವ ಆಸ್ತಿ ಮಾಡ್ಕೊಂಡಿದ್ದಾರೆ ಅವರು? 20,000 ಕೋಟಿ ರೂಪಾಯಿ ಆಸ್ತಿನ ಅಲಭದಲ್ಲೇ ಅವ್ರ ಮನೆಗೆ ಅವರ ತಾತ ಮುತ್ತಾತ ಬಳಕೊಂಡು ಸರ್ಕಾರಕ್ಕೆ ದೇಶಕ್ಕೆ ಇವತ್ತು ಅಂತವ್ರಿಗೆ ಕಿರುಕುಳ ಕೊಡ್ತಾ ಇದ್ದೀವಿ. ನೀವೇನೇ ಕೊಡಿ, ನಾವೆಲ್ಲ ಅವ್ರಿಗೆ ಇದ್ದೇವೆ. ಇವತ್ತು ರಾಷ್ಟ್ರ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇದೀವಲ್ಲ, 75 ವರ್ಷ ಯಾಕೆ ತಂದ್ಕೊಟ್ರು? ಬಿಜೆಪಿ ತಂದ್ಕೊಂಡಿದ್ವ, ಕಾಂಗ್ರೆಸ್ ತಂದ್ಕೊಟ್ಟಂತ ಸ್ವಾತಂತ್ರ್ಯ. ಇವತ್ತು ನೀವು ಮನೆಮನೆಗೂ ತಿರಂಗ ಹಾಕ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ತಂದ್ಕೊಟ್ರು ಈ ತಿರಂಗ ಧ್ವಜ? ರಾಷ್ಟ್ರಗೀತೆ ಯಾಕೆ ತಂದ್ಕೊಟ್ರು? ಸಂವಿಧಾನ ಯಾಕೆ ತಂದ್ಕೊಟ್ರು? ಇದು ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು. ಈ ಪ್ರಜಾಪ್ರಭುತ್ವ ತಂದಕ್ಕೆ ನೀವು ಈ ದೇಶದ ಪ್ರಧಾನಮಂತ್ರಿ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿ, ಎಲ್ಲ ಶಾಸಕರುಗಳು, ನಾವೆಲ್ಲ ಸಮಾಜದ ಜೊತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಅದನ್ನ ಹಾಳು ಮಾಡಲಿಕ್ಕೆ ಎಲ್ಲ ಸಂಸ್ಥೆಗಳನ್ನ ಕಟ್ಟಂತ ಸಂಸ್ಥೆಗಳನ್ನ ಒಡೆದಾಕ್ಲಿಕ್ಕೆ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಪ್ರತಿ ಹಳ್ಳಿಗೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 75 ಕಿಲೋಮೀಟರ್ ನಮ್ ಜನ ಈ ಸ್ವಾತಂತ್ರ್ಯ ನೀಡಲ್ಲ, ನಾವು ಮಾಡಿದ್ವು ಅಂತೇಳಿ ಹಳ್ಳಿಗೂ ಕೂಡ ಯಾತ್ರೆ ಮಾಡ್ತಾ ಇದ್ವಿ, ಪಾದಯಾತ್ರೆ ಮಾಡ್ತಾ ಇದ್ವಿ. 75ನೇ ತಾರೀಕು 75ನೇ ವರ್ಷ 15ನೇ ತಾರೀಕು ಸಂಗೊಳ್ಳಿ ರಾಯಣ್ಣ ಚೌಟ್ರಿಯಿಂದ ಇದರಿಂದ ಪುತ್ತಳಿಯಿಂದ ಸರ್ಕಾರದಿಂದ ನ್ಯಾಷನಲ್ ಕಾಲೇಜ್ವರೆಗೂ ಇಡೀ ರಾಜ್ಯದ ಎಲ್ಲ ನಾಯಕರುಗಳು ಅವರನ್ನು ಬೂತ್ಗೆ 3-4 ಜನ ಹೊರಗಡೆಯಿಂದ ಬರ್ತಾರೆ. ಬೆಂಗಳೂರು ಸುತ್ತಮುತ್ತ 1,000-5,000 ಜನ ಬರ್ತಾರೆ. ಕನಿಷ್ಠ 1 ಲಕ್ಷ ರಾಷ್ಟ್ರಧ್ವಜ ಹಿಡಿದು ಹೆಜ್ಜೆ ಹಾಕಿ ಸಾಯಂಕಾಲ ಬಸವನ ಗುಡಿಯಲ್ಲಿ ಎಂತ ಕಾರ್ಯಕ್ರಮ ಅಂತ ಅಂದ್ರೆ ಅಂತ ಒಂದು ಅದ್ಭುತವಾದಂತ ರಾಜಕೀಯ ಹೇತ. ಒಂಚೂರು ರಾಜಕಾರಣ ಇಲ್ಲ, ಎಲ್ಲ ಪಾರ್ಟಿ, ಎಲ್ಲ ಪಕ್ಷವರು, ಎಲ್ಲ ಸ್ಕೂಲವರು, ಎಲ್ಲ ಕಾಲೇಜರು, ಎಲ್ಲ ಫ್ಯಾಕ್ಟ್ರಿ ಹೆಣ್ಮಕ್ಳು, ಕಾರ್ಮಿಕರು, ರೈತರು, ಅಸಂಘಟಿತ ಕಾರ್ಮಿಕರು, ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ರಾಷ್ಟ್ರ ಧ್ವಜ ಹಿಡಿದು ಹೆಜ್ಜೆ ಹಾಕುವಂತ ಒಂದು ಅವಕಾಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕರ್ನಾಟಕದಿಂದ ಮಾಡಿದ್ರು. ಇದು ಎಐಸಿಸಿ ಅವರು ಹಾಕೊಟ್ಟಂತ ಒಂದು ಮಾರ್ಗದರ್ಶನ. ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಹಾಕೊಟ್ಟಂತ ಕಾರ್ಯಕ್ರಮ ಈಗಾಗಲೇ 1,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹಾಗೆ ಈ ದೇಶ ಉಳಿಸ್ಲಿಕ್ಕೆ, ಈ ದೇಶದ ಸ್ವಾತಂತ್ರ್ಯದ ಸಂಭ್ರಮ, ಈ ಅಧಿಕಾರದ ದುರುಪಯೋಗ ಇವನ್ನೆಲ್ಲ ನಮ್ಮ ಸಂವಿಧಾನ ಉಳಿಸಿ, ರಾಷ್ಟ್ರಧ್ವಜ ಉಳಿಸಿ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕು ಅಂತೇಳಿ ಇವತ್ತು ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ನಾವು ಇಂಥ ಅಧಿಕಾರ ದುರುಪಯೋಗ ಮಾಡ್ಕೊಳ್ಬೇಡಿ. ಸೋನಿಯಾ ಗಾಂಧಿಯವರೇ ನಮ್ಮ ತಾಯಿ, ನೀವು ರಾಹುಲ್ ಗಾಂಧಿಯವರೇ ನಮ್ಮ ಸೋದರರು,